ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸಾಗು ಮಾಡೋದು ಹೇಗೆ ಅಂತ. ತುಂಬಾ ಸುಲಭವಾದ ವಿಧಾನ ಇದು, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಏನೇನು ಅಂತ ತೋರಿಸ್ತೀನಿ. ಒಂದು ಸ್ಪೂನ್ ಕಡಲೆ, ಒಂದೆರಡು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಇದ್ದರೆ ಸಾಕು, ಟೊಮ್ಯಾಟೊ ಒಂದು, ತೆಂಗಿನಕಾಯಿ ಒಂದೆರಡು ಚೂರು ಅಂದರೆ ಒಂದೆರಡು ಸ್ಪೂನ್ ಬೇಕಾಗತ್ತೆ, ಆ್ಯಂಡ್ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಕಾಳು, ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಫ್ ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿ, ಇಲ್ಲಾಂದರೆ ಬಿಸಿಬೇಳೆಬಾತ್ ಪುಡಿ ಆದ್ರೂ ಹಾಕ್ಬೋದು. ಖಾರ ಬೇಕು ಇನ್ನು ಅಂತಂದರೆ ಒಂದು ನಾಲ್ಕೈದು ಒಣಮೆಣಸಿನ್ಕಾಯಿನ ಹಾಕ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬೋಣ. ಇದು ತುಂಬಾ ನುಣ್ಣಗಾಗೋದು ಬೇಡ, ಯಾಕೆಂದರೆ ಇದು ಸಾಗು ಆಗಿರೋದ್ರಿಂದ ಫುಲ್ಲು ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿಯಿದ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ಇದಾದ ನಂತರ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳು, ನಾನಿಲ್ಲಿ ಕ್ಯಾರೆಟು, ಹುರುಳಿಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ ಇದಿಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಈ ಸಾಗು ದೋಸೆ, ಚಪಾತಿ, ಪೂರಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ, ಮಾಡೋಕ್ಕೂ ಸುಲಭವಾಗಿರುತ್ತೆ. ಹಿಂದಿನ ದಿವಸನೇ ನಾವು ತರಕಾರಿಯನ್ನು ಕಟ್ ಮಾಡಿಟ್ಕೊಂಡ್ರೆ ನಮ್ಮ ಕೆಲಸ 10 ನಿಮಿಷದಲ್ಲೇ ಮುಗಿದೋಗುತ್ತೆ. ಅಂದರೆ ಈ ಸಾಗು ನಾವು ತರಕಾರಿ ಮತ್ತು ರೆಡಿ ಇದ್ದರೆ 10 ನಿಮಿಷದಲ್ಲಿ ಸಾಗು ನಿಮಗೆ ರೆಡಿ ಆಗಿಬಿಡತ್ತೆ. ತರಕಾರಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಮುಚ್ಚಿ ಒಂದೆರಡು ವಿಷಲ್ ಬಂದರೆ ಸಾಕು. ತರಕಾರಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದ್ಬಿಡತ್ತೆ, ಫುಲ್ಲು ಬೇಯೋದು ಬೇಡ ತರಕಾರಿ, ಸ್ವಲ್ಪ ರಾ ಇದ್ದಷ್ಟು ಹೆಲ್ತ್ಗೆ ಒಳ್ಳೆಯದು. ಅಷ್ಟೇ, 10 ನಿಮಿಷಕ್ಕೆ ಸಾಗು ರೆಡಿ ಆಗಿಬಿಡತ್ತೆ. 2 ವಿಷಲ್ ಕೂಗಿದ್ರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ, ರೆಡಿ ಆಗೋಯಿತು. ಸೆಟ್ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.